Hi friends, welcome to my channel, Amsha's Little World. Ivattu naavu Bengaluru inda 45 kilometers aliru ondu beautiful place ge hogtidivi, which is in namma Bannerghatta hatra. Idu ondu beautiful weekend gateway antane nan helbodu. So bani, let's go and explore this place with me. So ee jaga hesru citrus trail anta friends. Bani olaga hogbittu innu yenen ide hegide anta nodana. Tumbane beautiful agide. It's very big, huge property, well maintained antane helbodu. It's also pet friendly. It was so refreshing, friends, to escape from the city and be in the midst of this nature. City in the namge city traffic in the work life stress in the namge idondu peaceful agiro refreshing agiro nature madhya irondu beautiful place anta helbodu. Idna mini Chikmagalur antanu helbodu actually agi. Bangalore in the 1 hour journey madidre namge ಈ ಜಾಗ ಸಿಗುತ್ತೆ. ವೇರ್ ಕಾಫಿ ಪ್ಲಾಂಟೇಷನ್ ಇರೋ ಜಾಗ ಚಿಕ್ಕಮಗಳೂರು ಅಂತಲೇ ನಂಬೋದು. ಸೊ ಇದೇ ರೆಸ್ಟೋರೆಂಟು, ಈ ಫುಲ್ಲಿ ಈ ಪ್ಲಾಂಟೇಷನ್ ಮಧ್ಯೆ ಈ ರೆಸ್ಟೋರೆಂಟ್ ಇದೆ. ಆ್ಯಂಬಿಯನ್ಸ್ ಅಂತೂ ವಂಡರ್ಫುಲ್ ಆಗಿ ವೆಲ್ ಮೇಂಟೈನ್ ಕ್ಲೀನ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸು. ಈ ಥರ ನೇಚರ್ ಮಧ್ಯೆ ಕೂತ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಹಂಗೆ ಟ್ರೆಕ್ಕಿಂಗು ಮಾಡ್ಬೋದು. ಸ್ಮಾಲ್ ಟ್ರೆಕ್ಕಿಂಗ್ ಹೋದರೆ ನಿಮಗೆ ಇದು ಬ್ಯೂಟಿಫುಲ್ ಪಾಂಡ್ ಸಿಗುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಅಲ್ಲಿ ಎಲ್ಲ ಕಡೆ ಬೆಂಚಸ್ ಹಾಕಿದ್ದಾರೆ, ನಾವು ಕೂತ್ಕೊಂಡು ಆರಾಮಾಗಿ ಈವ್ನಿಂಗ್ನ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಫುಡ್ ಅಂತೂ ಅಲ್ಟಿಮೇಟಾಗಿತ್ತು. ಎಲ್ಲ ಫುಡ್ಡು ತುಂಬಾ ಟೇಸ್ಟಿಯಾಗಿತ್ತು. ಫಿಲ್ಟರ್ ಕಾಫಿ, ಅಲ್ಲಿ ಫೇಮಸ್ ಫಿಲ್ಟರ್ ಕಾಫಿ ಅಂತೂ ವಂಡರ್ಫುಲ್ ಆಗಿತ್ತು. ಮಸ್ಟ್ ಟ್ರೈ ಅಂತಲೇ ನಾನು ಹೇಳ್ತೀನಿ. ಫುಡ್ ಅಂತೂ ಎಕ್ಸ್ಪೆಕ್ಟೇ ಮಾಡದಿರೋಷ್ಟು ಚೆನ್ನಾಗಿತ್ತು. ಎಲ್ಲ ಅಲ್ಲಿ ಕಾಫಿ ಬೀನ್ಸು, ಕಾಫಿನ ಪ್ಲಾಂಟ್ಸ್ನೆಲ್ಲ ನಾವು ಕ್ಲೀನಾಗಿ ಹೋಗಿ ನೋಡಿ ಮುಟ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಆ ಕಾಫಿ ಮಾತ್ರ ಅಲ್ಲ, ಅಲ್ಲಿ ತುಂಬಾ ವೆಜಿಟೇಬಲ್ಸ್ನ ಬೆಳೆಸಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಕಿಡ್ಸ್ ಆ್ಯಂಡ್ ಫ್ಯಾಮಿಲಿ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇನ್ನೂ ಮೋರ್ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.